ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜೀವಿ ಟಿವಿ. ನಾನ್ ಕಾವೇರಿ. ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡುವ ಮೂಲಕ ಅಲ್ಲಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಉಚಿತ ಬ್ಯಾಗ್ ವಿತರಣೆ ಮಾಡ್ತಾ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಸಹಕಾರ ನೀಡುತ್ತಿದ್ದಾರೆ ಹೆಬ್ಬಳ್ಳಿ ಓಂಕಾರಪ್ಪನವರು. ಆ ಒಂದು ನಿಟ್ಟಿನಲ್ಲಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿನ ಉಮ್ಮಸ್ಸನ್ನ ಮತ್ತಷ್ಟು ಹೆಚ್ಚಿಸುತ್ತಿದ್ದಾರೆ. ಹಾಗಾಗಿ ಮೊನ್ನೆಯೂ ಕೂಡ ಮತ್ತೋಡು ಮತ್ತು ಗುಡ್ಡದ ನೇರಲೆಕೆರೆ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಡುವ ಮೂಲಕ ಅಲ್ಲಿನ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡಿ ಮಕ್ಕಳಲ್ಲಿನ ಕೌಶಲ್ಯಗಳ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿದ್ದಾರೆ. ನಾಗ್ತಿಹಳ್ಳಿ ಅಂತ ಹೆಬ್ಬಳ್ಳಿ ಓಂಕಾರಪ್ಪ ಅಂತೇಳಿ ಎಲ್ಲ ಮಕ್ಕಳಿಗೂ ಬ್ಯಾಗ್ ವಿತರಣೆ ಮಾಡೋದು ಅವ್ರ ಒಂದು ಉದ್ದೇಶ. ಅದು ಅವ್ರದ್ದು ಬರ್ತ್ಡೇ ಇರೋದ್ರಿಂದ ಹುಡುಗ ಮಕ್ಕಳಿಗೆಲ್ಲ ಭಾಳ ಸಂತೋಷ ಆಯಿತು. ತಾಲೂಕಾದ್ಯಂತ ಎಲ್ಲ ಪಂಚಾಯತಿ ಮಕ್ಕಳಿಗೂ ಎಲ್ಲ ಸರ್ಕಾರಿ ಈ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆಯನ್ನು ಮಾಡ್ತಿದ್ದಾರೆ. ಭಾಳ ಸಂತೋಷ ಆಗಿದೆ. 23,000 ಬ್ಯಾಗನ್ನು ವಿತರಣೆ ಮಾಡ್ತಿದ್ದಾರೆ ಅವ್ರು ಹುಟ್ಟಿದ ಹಬ್ಬದು. ನಮಗೂ ಭಾಳ ಸಂತೋಷ ಆಗಿದೆ. ಗುಡ್ಡನಕೆರೆ ಗ್ರಾಮದ ಒಬ್ಬ ನಾಗರಿಕನಾಗಿದ್ದೀನಿ ಹಾಗೂ ಇಲ್ಲಿ PSAS ನ ಹಾಲಿ ಅಧ್ಯಕ್ಷ ಆಗಿದ್ದೀನಿ. ಶ್ರೀಮನ್ ಓಂಕಾರಪ್ಪನವರು ನನಗೆ ಹೆಚ್ಚಿ ಪರಿಚಯ ಇಲ್ಲ. ಅವರ ಹೆಸರನ್ನು ಇತ್ತೀಚೆಗೆ ಅಷ್ಟೇ ನಾನು ಕೆಲವು ಮಾಧ್ಯಮಗಳಲ್ಲಿ ಕೇಳಿದೆ. ಇವತ್ತು ಮುಗ್ದಾಗ ಭೇಟಿ ಮಾಡಿದ್ದೀನಿ. ಆದರೆ ಮಾಧ್ಯಮದಲ್ಲಿ ಕೇಳೋದಕ್ಕಿಂತ ಮುಂಚೆ ಕೆಲವು ಹಿತೈಷಿಗಳು ನನ್ನ ಹತ್ರ ಮಾತಾಡ್ತಾಯಿದ್ರು. ಸ್ವಲ್ಪ ಸಮಾಜ ಸೇವೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ಹಾಗೂ ಇತ್ರಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳು ಅವರಿಗೆ ಬ್ಯಾಗ್ಗಳು ಕೊಡ್ತಾ ಇರೋದು ಒಂದು ರೀತಿ ವಿದ್ಯಾರ್ಥಿಗಳು ಉತ್ತೇಜನ ನೀಡ್ತಾ ಇದ್ದಾರೆ. ಅದೊಂದು ಒಳ್ಳೆ ಕೆಲಸ. ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಮಾಜಮುಖಿ ಕೆಲಸಕ್ಕೆ ಎಲ್ಲರೂ ಕೂಡ ಸಹಕಾರ ಇರಲಿ, ಒಳ್ಳೆಯದಾಗಲಿ, ಸಾಮಾಜಿಕ ಕೆಲಸವನ್ನು ಅತ್ಯುತ್ತಮ ಮಾಡಲಿ ಅಂತಂದೇಳಿ ಕೇಳ್ಕೊಂತೀನಿ. Thank you.
ಒಟ್ಟಾರೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಸಮಾಜಮುಖಿ ಕೆಲಸ ಮಾಡ್ತಾ ಇರೋ ಹೆಬ್ಬಳ್ಳಿ ಓಂಕಾರಪ್ಪನವರಿಗೆ ಸರ್ಕಾರಿ ಶಾಲಾ ಶಿಕ್ಷಕರಿಂದ ಪ್ರೀತಿಪೂರ್ವಕವಾದ ಸನ್ಮಾನವನ್ನು ಕೂಡ ಸ್ವೀಕರಿಸಿದ್ದಾರೆ. ಜೊತೆಗೆ ಪ್ರತಿ ಗ್ರಾಮದ ಮುಖಂಡರು ಯುವಕರುಗಳು ಕೂಡ ಓಂಕಾರಪ್ಪನವರ ಸಮಾಜ ಸೇವೆಯನ್ನು ಮೆಚ್ಚಿ ಅಭಿನಂದಿಸಿದ್ದಾರೆ. ಹಾಗಾಗಿ ಈ ಎಲ್ಲ ಅಭಿವೃದ್ಧಿ ಬೆಳವಣಿಗೆ ಮಧ್ಯೆ ಈ ಸಮಾಜಕ್ಕೆ ಮತ್ತಷ್ಟು ಉತ್ತಮವಾದಂತಹ ಕೆಲಸಗಳನ್ನು ಮಾಡಲಿ ಎಂಬುದು ಸದ್ಯ ಸಾರ್ವಜನಿಕರ ಅಭಿಪ್ರಾಯ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿಬಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಚುತ್ತೆ, ಕಾವೇರಿ ಜಿಬಿ ಟಿವಿ. ಜಿಬಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.